ಸಾಹಿತ್ಯಕ್ಕೇನ ಹೆಂಗೆ ಬಂದೆ ಅಂತೇಳಿ ಏನು ಹೇಳಲಿಕ್ಕಾಗೋದಿಲ್ಲ. ಆದರೆ ಮುಖ್ಯವಾದ ಪ್ರೇರಣೆ ಜಾನಪದ, ನಮ್ಮೂರಿನ ಜೀವನ, ಇದೇ ಒಂದು ಪ್ರೇರಣೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ತಾಯಿ ಬಹಳ ಅತ್ಯುತ್ತಮ ಕಥೆಗಳನ್ನು ಮತ್ತು ಜನಪದ ಗೀತೆಗಳನ್ನು ಹೇಳ್ತಾಯಿದ್ರು. ನಮ್ಮ ದೊಡ್ಡಮ್ಮ ಕಥೆಗಳನ್ನು ಹೇಳ್ತಾಯಿದ್ರು. ನಮ್ಮ ತಂದೆ ನಾಟಕಕಾರರು ಅಂದರೆ ಕಮ್ಮಾರಿಕೆ ಮಾಡ್ತಾಯಿದ್ರು, ಅದರ ಜೊತೆಗೇನೆ ನಾಟಕವನ್ನು ಬರೆದಿದ್ರು. ಇದೆಲ್ಲ ಸೇರಿ ನನ್ನಲ್ಲೂ ಕೂಡ ಸಾಹಿತ್ಯ ಆಗುವ ಆಸೆ ಹುಟ್ಟಿತು ಅಂತ ಅನ್ನಿಸ್ತದೆ. ಆದರೆ ನಾವು ಬೈಲಾಟಗಳನ್ನು ನೋಡ್ತಿದ್ದೆ, ಮತ್ತು ನೋಡಿದ ಬೈಲಾಟಗಳನ್ನು ನಾವೆಲ್ಲರೂ ಸೇರಿಕೊಂಡು ದನ ಕಾಯ್ಲಿಕ್ಕೆ ಹೋಗ್ತಿದ್ದೆ ಅವರು ಚಿಕ್ಕನಲ್ಲಿ. ನಾನು ಆ ದನ ಕಾಯುವಾಗ ಅವುಗಳನ್ನೆಲ್ಲ ಅನುಕರಣೆ ಮಾಡ್ತಾ ಇದ್ದೀವಿ. ಅನುಕರಣೆ ಮಾಡೋದ್ರ ಮೂಲಕ ಕೆಲವು ದೃಶ್ಯಗಳನ್ನು ನಾವು ಹೊಸದಾಗಿ ಕಟ್ತಾ ಇದ್ದೀವಿ, ಹೊಸದಾಗಿ ಸೃಷ್ಟಿ ಮಾಡ್ತಾ ಇದ್ದೀವಿ. ಇದೆಲ್ಲದರ ಮೂಲಕ ನಾನು ಸಾಹಿತ್ಯ ಆದೆ ಅಂತ. ನಾನು ಸಾಹಿತ್ಯದ ಬಗೆಗೆ ಒಂದು ಪ್ರಜ್ಞೆಯನ್ನು ಬೆಳೆಸಿಕೊಂಡಾಗ, ಆವಾಗ ಬ್ರಿಟಿಷರು ಆಳ್ತಿದ್ರು. ಬ್ರಿಟಿಷರಿಗೆ ನಾವು ಭಾಳ ಹೆದರ್ತಿದ್ದೀವಿ. ಅವರು ಗೋಕಾಕ್ ಫಾಲ್ಸ್ನಲ್ಲಿ ಮತ್ತು ಬೆಳಗಾಂನಲ್ಲಿ ಬ್ರಿಟಿಷರಿದ್ದರು. ಅವರ ವೈಭವದಿಂದಾಗಿ ನಾವೆಲ್ಲೋ ನಮ್ಮ ದೇಶ ನಶಿಸಿ ಹೋಗ್ತಾ ಇದೆ ಅನ್ನತಕ್ಕಂಥ ಭಾವನೆ ಬಂತು ನನಗೆ. ನಾವು ಸಂಸ್ಕೃತಿಯನ್ನು ಬಿಡ್ತಾ ಇದ್ದೀವಿ. ಬ್ರಿಟಿಷರಾಗೋದಕ್ಕೆ ವ್ಯರ್ಥವಾದ ಮತ್ತು ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಿತ್ತು. ಹೀಗಾಗಿ ಅದನ್ನು ತೋರಿಸೋದಕ್ಕಾಗಿ, ಅದನ್ನು ಹೇಳೋದಕ್ಕಾಗಿ, ನಮ್ಮ ಗುಲಾಮಗಿರಿಯನ್ನು ಹೇಳೋದಕ್ಕಾಗಿ, ಗುಲಾಮಗಿರಿಯಲ್ಲಿ ನಾವು ಕಳ್ಕೊಂಡದ್ದನ್ನು ನೆನಪಿಸುವುದಕ್ಕಾಗಿ ಮೊಟ್ಟ ಮೊದಲು ನಾನು ಬರೆದ ಕವಿತೆ ಹೇಳ್ತೇನೆ ಕೇಳ ಅಂತ ಒಂದು ಲಾವಣಿ. ಆ ಹೇಳ್ತೇನೆ ಕೇಳ ಬ್ರಿಟಿಷರಿದ್ದರು, ಬ್ರಿಟಿಷರು ಆದಮೇಲೆ ಇಂಗ್ಲೀಷಿಗೆ ಬಿಟ್ಟು ಹೋದರು, ಇಂಗ್ಲೀಷಲ್ಲಿ ಜಾಸ್ತಿ ಪ್ರಚಾರಕ್ಕೆ ಬಂತು. ಆಮೇಲೆ ಅದರ ನಂತರ ಈಗ ಜಾಗತೀಕರಣ ಬಂದಿದೆ. ಆಮೇಲೆ ಇದೆಲ್ಲದ್ರ ಮೂಲಕ ಎಲ್ಲೋ ಒಂದು ರೀತಿಯಲ್ಲಿ ಬ್ರಿಟಿಷರ ಸನ್ನಿಧಾನವೇ, ಸನ್ನಿಧಿಯೇ ನಮ್ಮಲ್ಲಿ ಮುಂದುವರಿತಾ ಇದೆ. ನಾವು ನಮ್ಮ ತನವನ್ನು ಕಳೆದುಕೊಳ್ತಾನೆ ಇದ್ದೀವಿ. ನಮ್ಮ ರಾಜಕಾರಣವೂ ಕೂಡ ಬಹಳ ಅಮೆಟರ್ ರಾಜಕಾರಣ ಆದ್ದರಿಂದ ನಮಗೆ ಗಾಂಧೀಜಿ ಅಂತ ಒಬ್ಬ ದಾರ್ಶನಿಕ ವ್ಯಕ್ತಿ ನಮಗೆ ಲೀಡರ್ ಆಗಿ ಸಿಗಲಿಲ್ಲ. ಗಾಂಧಿ ಇದ್ದರು ಲೀಡರ್ ಆಗಿ, ಆದರೆ ಅವ್ರು ಹೋದ ನಂತರ ಬಂದವರೆಲ್ಲ ಬ್ರಿಟಿಷರ ಬಾಲ ಪಡೆಯೋರೇ. ಹೀಗಾಗಿ ನಮಗೆ ನಮ್ಮ ತನವನ್ನು ಕಳೆದುಕೊಳ್ತಕ್ಕಂಥ ಒಂದು ದುರ್ಭರ ಪ್ರಸಂಗ ಬಂದಿದೆ. ಅದನ್ನು ಹೇಗೆ ಮತ್ತೆ ಪಡ್ಕೊಳ್ಬೇಕು, ಮತ್ತು ನಮ್ಮನ್ನು ನಾವು ಪುನಃ ಸೃಷ್ಟಿಸಿಕೊಳ್ಬೇಕು ಹೇಗೆ, ನಮ್ಮನ್ನು ನಾವು ಹೇಗೆ ಒಂದು ನಮ್ಮ ಅಸ್ಮಿತಿಯನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಕುರಿತಾಗಿಯೇ ನಾನು ಸಾಹಿತ್ಯ ಬರಿತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ.